ಬ್ರಹ್ಮಸ್ಪತಯೇ ನಮಃ. ನಮಸ್ಕಾರ ಬಂಧುಗಳೇ, ಗುರುವಾರ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರ್ತಕ್ಕಂಥದ್ದು, ಯಾವುದರಲ್ಲಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ದಿವಸ ಚತುರ್ದಶಿ ಇರ್ತಕ್ಕಂಥದ್ದು, ತಿಥಿ ಇರ್ತಕ್ಕಂಥದ್ದು, ಹಾಗೆ ಯೋಗ ಧ್ರುವ ಯೋಗ ಶುಕ್ಲಪಕ್ಷ ಇರ್ತಕ್ಕಂಥದ್ದು, ಕರ್ಣ ಬಹಳವಾಗಿ ಕೌಳವಕರ್ಣ ಇರ್ತಕ್ಕಂಥ ದಿನ ಆಗ್ತದೆ. ಇವತ್ತಿನ ದಿನ ಕಾಲಮಾನವನ್ನ ರಾಹುಕಾಲ ಮಧ್ಯಾಹ್ನ 1:36 3:10 ಕೂಡ ರಾಹುಕಾಲ ಇರತಕ್ಕಂಥ ದಿನ ಆಗುತ್ತೆ. ಹಾಗೆ ಯಮಗಂಡಕ ಕಾಲ, ಯಮಗಂಡ ಕಾಲವನ್ನು ನೋಡೋಣ. ಬೆಳಗ್ಗೆ 6:30 7:55 ಕೂಡ ಯಮಗಂಡಕ ಕಾಲ ಇರತಕ್ಕಂಥದ್ದು. ಹಾಗೆ ಗುಳಿಕ ಕಾಲ ಇವತ್ತಿನ ದಿವಸ ಬೆಳಗ್ಗೆ 9:20 10:45 ಕೂಡ ಗುಳಿಕ ಕಾಲ ಇರತಕ್ಕಂಥದ್ದು. ಚಂದ್ರ ಯಾವ ರಾಶಿಯಲ್ಲಿ ಸ್ಥಿತವಾಗಿದೆ ನೋಡೋಣ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿ, ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ, ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸಂಚಾರ. ಗುರು ಮೇಷರಾಶಿಯಲ್ಲಿ ವಕ್ರನಾಗಿ ಸ್ಥಿತವಾಗಿದ್ದಾರೆ. ದ್ವಾದಶ ರಾಶಿಗಳ ಫಲಗಳನ್ನು ನೋಡೋಣ, ಯಾವ ರೀತಿ ಇರುತ್ತೆ. ಮೊದಲು ಮೇಷರಾಶಿಯವ್ರಿಗೆ ಇವತ್ತಿನ ದಿವಸ ಗುರು ಬಲ ಇದೆಯಾ? ಗುರು ವಕ್ರನಾಗಿ ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. 9:12 ಅಧಿಪತಿಯಾಗಿರ್ತಕ್ಕಂಥ ಗುರು ನಿಮ್ಮ ರಾಶಿಯಲ್ಲಿ ವಕ್ರನಾಗಿದ್ದಾನೆ. ಚಂದ್ರನ ದ್ವಾದಶ ಸ್ಥಾನದಲ್ಲಿ ಸ್ಥಿತ. ಸ್ವಲ್ಪ ಮಟ್ಟಿಗೆ 1:12 ಫಲಗಳನ್ನು ನಾವು ನೋಡ್ಬೋದಾಗುತ್ತೆ. ಈ 1:12 ಅಂದರೆ ನಷ್ಟದ ನಷ್ಟ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ನಷ್ಟ ಇರತಕ್ಕಂಥದ್ದು ಜ್ಞಾನದಲ್ಲಿ ಒಂದು ರೀತಿಯಾಗಿ ವಿಚಲಿತ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು. ಆದಷ್ಟು ನೀವು ಮೇಷರಾಶಿಯವರು ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಆದಷ್ಟು ರಾಯರ ಆರಾಧನೆಯನ್ನು ಮೇಷರಾಶಿಯವರು ಮಾಡಿ, ಎಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡಿ, ಖಂಡಿತ ಒಳ್ಳೆಯ ಕಾಲ ಆಗ್ತದೆ. ಹಾಗೆ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಲಾಭ ನಷ್ಟ ಎರಡೂ ಇರತಕ್ಕಂಥ ದಿನ ಆಗುತ್ತೆ. ಲಾಭ ಬರುತ್ತೆ, ಆದರೆ ಉಳಿಯೋದು ಕಷ್ಟ ಆಗ್ತದೆ. ಕೊನೆಯಲ್ಲಿ ಎಲ್ಲ ಖರ್ಚಾಯಿತು ಅಂತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ. ಈ ವೃಷಭ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ಕಡಲೆಬೇಳೆಯನ್ನು ದಾನ ಮಾಡ್ತಕ್ಕಂಥ ಸನ್ನಿವೇಶ ಭಾಳ ಮುಖ್ಯ. ಕಡಲೆಬೇಳೆಯನ್ನು ದಾನ ಮಾಡಿ ಲಾಭ ಖಂಡಿತವಾಗಿ ಉಳ್ಕೊಳ್ತಕ್ಕಂಥದ್ದಿರುತ್ತೆ. ಹಾಗೆ ಮಿಥುನ ರಾಶಿಯವ್ರಿಗೆ ಇವತ್ತಿನ ದಿವಸ ಖಂಡಿತ ವಿಶೇಷವಾದಂಥ ಪ್ರಾತಿನಿಧ್ಯ ಸಿಗ್ತಕ್ಕಂಥದ್ದು, ಎಲ್ಲದರಿಂದ ಲಾಭವನ್ನು ನೋಡ್ತಕ್ಕಂಥ ದಿನ ಈ ಮಿಥುನ ರಾಶಿಯವ್ರಿಗೆ ಇವತ್ತಿನ ದಿವಸ ಇರುತ್ತೆ. ಮಂದಗತಿ ಅಂದರೆ ಯಥಾಸ್ಥಿತವಾಗಿ ಮಂದಗತಿಯ ಚಾಲನೆ ಅಂತ ನೋಡ್ತೀವಿ. ತಮ್ಮ ಕೆಲಸಕ್ಕೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಅಷ್ಟು ಸಿಗದಲ್ಲೇ ಇರೋದು ಪರವಾಗಿಲ್ಲ. ಓಕೆ, ಇವತ್ತಿನ ದಿವಸ ಒಂದು ಸಾಧಾರಣ ಫಲವನ್ನು ನಾವು ನೋಡ್ಬೋದು. ಹಾಗೆ ಕಟಕ ರಾಶಿಯವ್ರಿಗೆ ಇವತ್ತಿನ ದಿವಸ ಖಂಡಿತ ಗಜಕೇಸರಿ ಯೋಗ ಮಂದಗತಿಯಲ್ಲಿರ್ತಕ್ಕಂಥದ್ದು. ಭಾಳ ವಿಶೇಷವಾಗಿ 9:10 ಫಲ. ಅಭಿವೃದ್ಧಿ ಕಾರ್ಯಗಳು ಏನೇ ಸಮಸ್ಯೆಗಳು ಬಂದರೂ ಇವತ್ತಿನ ದಿವಸ ಪರಿಪೂರ್ಣವಾಗಿ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಎಲ್ಲ ಬಂದರೂ ನಿಮಗೆ ನಿಂದನೆ ಬಂದಿತ್ತು, ಮತ್ತೊಂದು ಬಂದಿತ್ತು, ಎಲ್ಲ ಬಂದಿತ್ತು ಅಂದರೂ ಸಹಿತವಾಗಿ ಇವತ್ತಿನ ದಿವಸ ಎಲ್ಲರೂ ಕೂಡ ನೀನು ಮಾಡಿದ್ದೇ ಸರಿ ಅಂತಕ್ಕಂಥ ಒಂದು ಮಾತನ್ನು ಕೇಳ್ತಕ್ಕಂಥ ದಿನ ಆಗುತ್ತೆ. ಭಾಳ ವಿಶೇಷವಾಗಿ ಎಲ್ಲ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಕೆಲಸಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದು ಕಟಕ ರಾಶಿಯವ್ರಿಗಿರುತ್ತೆ. ರಾಯರ ಆರಾಧನೆಯನ್ನು ಮಾಡ್ಕೊಳ್ಳಿ, ಭಾಳ ವಿಶೇಷತೆ ನಿಮ್ಗೆ ಆಗ್ತದೆ. ಹಾಗೆ ಸಿಂಹರಾಶಿಯವ್ರಿಗೆ ಭಾಗ್ಯದಲ್ಲಿ ಗುರು ಇದ್ದಾನೆ, ಗುರು ವಕ್ರನಾಗಿದ್ದಾನೆ. ಯಥಾಸ್ಥಿತವಾಗಿ ನಿಮ್ಮ ಭಾಗ್ಯ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು. 8:09 ಕಷ್ಟ ನಷ್ಟಗಳಿಂದ ಕೂಡಿರ್ತಕ್ಕಂಥ ದಿನ ಆಗುತ್ತೆ. ಸ್ವಲ್ಪ ರಾಯರ ಆರಾಧನೆಯನ್ನು ಮಾಡ್ಕೊಳ್ಳಿ ಸಿಂಹರಾಶಿಯವರು. ಯಾವುದೇ ಕಾರಣಕ್ಕೂ ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸೋದ್ರಿಂದ ಸ್ವಲ್ಪ ಜಾಗರೂಕತೆಯನ್ನು ಮಾಡ್ಕೊಳ್ಳಿ. ಹಾಗೆ ಕನ್ಯಾರಾಶಿಯವ್ರಿಗೆ ಖಂಡಿತ ಈ ವಿಪರೀತ ಬುದ್ಧಿ ವಿನಾಶಕ್ಕೆ ಕಾರಣ ಅಂತ ಕೊರತೀವಿ. ಈ ಜ್ಞಾನದಲ್ಲಿ ಕೊರತೆ ಬರ್ತಕ್ಕಂಥ ಸನ್ನಿವೇಶವಿರುತ್ತೆ. ನಿಂದನೆ ಬರ್ತಕ್ಕಂಥ ಕಾಲ ಸಹಿತವಾಗುತ್ತೆ. ಸಾರ್ವಜನಿಕರಿಂದ ನಿಂದನೆ ಅನುಭವಿಸ್ತಕ್ಕಂಥದ್ದು, ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರೋದ್ರಿಂದ ಈ ಅರಿಶಿಣವನ್ನು ದುರ್ಗಾದೇವತೆಯ ಸಾನ್ನಿಧ್ಯಕ್ಕೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇವತ್ತಿನ ದಿವಸ ಅರಿಶಿಣದ ಪಾಕೆಟನ್ನು ತಗೊಂಡೋಗಿ, 100 ಗ್ರಾಮ್ 50 ಗ್ರಾಮ್ ತಗೊಂಡೋಗಿ ಕೊಡೋದ್ರಿಂದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಆದಷ್ಟು ಜಾಗರೂಕತೆ ಒಳ್ಳೆಯದು.
ಹಾಗೆ ತುಲಾರಾಶಿಯವರ ನೋಡೋಣ. ತುಲಾರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನೆ. 6-7 ಫಲಗಳಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಮಂದಗತಿಯ ಚಾಲನೆ ಬರ್ತಕ್ಕಂಥ ಸನ್ನಿವೇಶ ಇದೆ. ಆದರೆ ಸಾಂಸಾರಿಕ ಜೀವನದಲ್ಲಿ ಅಷ್ಟು ಸಾಮರಸ್ಯ ಇಲ್ಲದಲೇ ಇರತಕ್ಕಂಥ ದಿನ, ಯಥಾಸ್ಥಿತವಾಗಿ ಮಾಮೂಲಿ ಡೇ ಇದ್ದಕ್ಕಂಥ ದಿನ ಆಗ್ತದೆ. ಗುರುಬಲ ಜಾಸ್ತಿ ಮಾಡ್ಕೋಬೇಕಾ, ರಾಯರ ಆರಾಧನೆಯನ್ನು ಮಾಡ್ಕೊಳ್ಳಿ. ವ್ಯಾಪಾರದಲ್ಲಿ ಎಬ್ಬರು ಆಗ್ತಕ್ಕಂಥ ಸನ್ನಿವೇಶ ಸಹಿತವಾಗಿ ಬರುತ್ತೆ. ಖಂಡಿತ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು ನಿಮಗೂ ಇದೆ. ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇದೆ. ಆರೋಗ್ಯದಲ್ಲಿ ಸಮಸ್ಯೆ, ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಆದಷ್ಟು ಆರೋಗ್ಯದ ವಿಚಾರವಾಗಿ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಗಡಸಿನ ಪದಾರ್ಥಗಳನ್ನು ತಿನ್ನಲಿಕ್ಕೆ ಹೋಗ್ಬೇಡಿ. ಆದಷ್ಟು ಈ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಧನುರಾಶಿಯವ್ರಿಗೆ ಖಂಡಿತ ಸೋಂಬೇರಿತನ ಕಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಸೋಂಬೇರಿತನ, ಪ್ರೀತಿ, ಇಲ್ಲಿ ಪ್ರೀತಿ ಅಂದರೆ ಈ ಪ್ರೀತಿ ಪಾತ್ರದಿಂದ ಯಾಕೋ ಒಂದು ನೀರಸವಾದಂಥ ವಾತಾವರಣ ಇರತಕ್ಕಂಥದ್ದು, ಈ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಂದಗತಿಯ ಚಾಲನೆ ಇರತಕ್ಕಂಥದ್ದು ಸಹಿತವಾಗಿ ಈ ಧನುರಾಶಿಯವ್ರಿಗಿರ್ತದೆ. ನಿಮಗೆ ಆದಷ್ಟು ಅಭಿವೃದ್ಧಿ ಬೇಕಾ, ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ, ರಾಯರ ಅಷ್ಟೋತ್ತರಗಳನ್ನು ಪಠನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮಕರ ರಾಶಿಯವ್ರಿಗೆ ಇವತ್ತಿನ ದಿವಸ ವಿಶೇಷವಾದಂಥ ಫಲಪ್ರಾತಿನಿಧ್ಯ ಸಿಗುತ್ತಾ? ಖಂಡಿತ ಇವತ್ತಿನ ದಿವಸ ನಿಮಗೆ ನಿಮ್ಮ ಮನೆಯ ವಿಚಾರ ಅಥವಾ ಆಸ್ತಿ ವಿಚಾರದಲ್ಲಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಂದಗತಿಯಾದರೂ ಸಹಿತವಾಗಿ ಒಳ್ಳೆಯದಾಗ್ತದೆ. ಆದರೆ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂಥ ಸ್ಥಿತಿ ಅನುಭವಿಸ್ತಕ್ಕಂಥದ್ದಿರುತ್ತೆ. ಮಕ್ಕಳು ಅಪವಾದಗಳನ್ನು ತಂದುಕೊಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ನೋಡಿಕೊಂಡ್ರೆ ಭಾಳ ವಿಶೇಷವಾದಂಥ ದಿನ ನಿಮಗೆ ಆಗ್ತದೆ. ಹಾಗೆ ಕುಂಭರಾಶಿಯವ್ರಿಗೆ ವಿಶೇಷವಾದಂಥದ್ದು ಖಂಡಿತ ತಮ್ಮ ಪ್ರಯತ್ನದಲ್ಲಿ ಲಾಭವನ್ನು ನೋಡ್ತೀರಾ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಆಗಿರ್ಬೋದು ಅಥವಾ ಮೀಡಿಯಾ ಫೀಲ್ಡಲ್ಲಿ ಆಗಿರ್ತಕ್ಕಂಥವ್ರಿಗಾಗಿರ್ಬೋದು, ಖಂಡಿತ ಭಾಳ ವಿಶೇಷವಾಗುತ್ತೆ. ಪ್ರಯಾಣಗಳು ಬರ್ತಕ್ಕಂಥ ಸನ್ನಿವೇಶಗಳು ಸಹಿತವಾಗಿರುತ್ತೆ. ಹಾಗೆ ಮೀನರಾಶಿ, ಕೊನೆಯದಾಗಿ ಮೀನರಾಶಿ ನೋಡೋಣ. ಮೀನರಾಶಿಯವ್ರಿಗೆ ಇವತ್ತಿನ ಯಥಾಸ್ಥಿತವಾಗಿ ಧನದ ವಿಚಾರದಲ್ಲಿ ಅಥವಾ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ. ಆದಷ್ಟು ಈ ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಜಾಗರೂಕತೆ, ಊಟದ ವಿಚಾರ ಅಥವಾ ಆಹಾರದ ವಿಚಾರ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ. ಆದಷ್ಟು ಒಳ್ಳೆಯದಾಗುತ್ತೆ. ರಾಯರ ಆರಾಧನೆಯನ್ನು ಮಾಡ್ಕೊಳ್ಳಿ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಆದಷ್ಟು ಯಾರಿಗೆ ಸಮಸ್ಯೆ ಇದೆಯೋ ಆ ಸಮಸ್ಯೆಯಿಂದ ಸ್ವಲ್ಪ ಸಾಂತ್ವನಕ್ಕೆ, ರಾಯರ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.